ಇನಿ ನಮ್ಮ ಮಟನ್ ಸುಕ್ಕ ಮಲ್ತೊಂದುಲ್ಲ, ಟೊಮೆಟೊ ಗರಂ ಮಸಾಲೆ ದಾಲ ಪಾಡಂದೆ ನಮ್ಮ ಹಿರಿಯರು ಎಂಚ ಮಲ್ತೊಂದಿತ್ತೀರು ಅವೇ ರೀತಿ ಮಲ್ತು ತೋಜೊಂದುಲ್ಲ. ನಿಗಲೆ ಮಾತಿರಗಿಲ್ಲ ಅಮೂಲ್ಯ ಕಟೀಲ್ನ ನಮಸ್ಕಾರ. ಬೆಯ್ಯರ್ ದೀಯನಗನಿ ಮಸಾಲೊಡೆ ಬೆಯ್ಯರ್ ದೀಂಡ ಪೀಸು ಪೂರ ಬಾರಿ ಲಾಯ್ಕಡು ಉಪ್ಪು ಖಾರ ಒಯ್ತೊಂದು ನಮ್ಮ ಕೈಪು ತಿನ್ನಗಂತೂ ಭಾರಿ ರುಚಿ ಆಪೊಂಡು. ವಿಡಿಯೋ ಪೂರ ತೂದು ಈ ಸುಕ್ಕನೊಂಜಿ ಮಲ್ಪೊಡೆ ಅಂಚನೆ ವಿಡಿಯೋ ತೂದುಲ ನನ್ನಲ ಏರ್ ಸಬ್ಸ್ಕ್ರೈಬ್ ಆತು ಜರ್ ದಯಮಲ್ತದೊಂಜಿ ಸಬ್ಸ್ಕ್ರೈಬ್ ಆಲೆ ಮಾತಿರ್ಲ ನಿನೇ ಪುಡೊಂಜಿ ಲೈಕ್ ಕೊರ್ಲೆ. ಆಯ್ನಾತು ಬೇಗ ನಮ್ಮ ಚಾನಲ್ಗೆ 50K ಸಬ್ಸ್ಕ್ರೈಬರ್ ಆವಡು. ಐಕ ಶ್ರದ್ಧನಿಗಳು ಮಾತಿರ್ಲ ಆಯ್ನಾತು ನಮ್ಮ ವಿಡಿಯೋ ನೊಂಜಿ ಶೇರ್ ಮಲ್ಪುಲೆ. 25 ಘಾಟಿ ಮುಂಚಿ ಎಡ್ಮ ಕಾರದ ಮುಂಚಿ ಓಡಾಪೊಂಡು ಎಡ್ಮ ಎಸಲ್ ಬೆಳ್ಳುಳ್ಳಿ 5 ಶುಂಠಿ 4 ಕೊತ್ತಂಬರಿ ಜೀರಿಗೆ 2 ಎಡ್ಡೆ ಮುಂಚಿ 1 ಕಾಲು ಸ್ಪೂನು ಮೆತ್ತೆ 1/4 ಮಂಜುಲ್ ತಾರೈ ಮಾತ್ರ ಮಲ್ಲ 1 ಗಡಿತ ಅರ್ಧಗೆ ತೊಂದೆ ಎಲ್ಲೆ ಗಡಿಂದಾಂಡ ಇಡೀ ಗಡಿಗೆ ತೊನಿ. ಸಾಮಾನು ಈ ಸ್ಪೂನುಡು ಪಾಡೊಂದಿನಿ ಟೀಸ್ಪೂನ್ ತಾರೈ ಮುಂಚಿ ಸಾಮಾನನ್ ಪೂರತ್ತೆ ಫ್ರೈ ಮಲ್ತೊಂಡ್ರೆ ಉಂಡು. ಸುರು ನಮ ಖಾರದ ಮುಂಚಿನೇ ಫ್ರೈ ಮಲ್ಪುಗ ಒಂಜಿ 2 ತಾರದೆಣ್ಣೆ ಪಾಡೋಣ. ಘಾಟಿ ಮುಂಚಿಲ ಖಾರದ ಮುಂಚಿನ ಒಟ್ಟಿಗೆ ಫ್ರೈ ಮಲ್ಪರೆ ಆಪುಜಿ ಒಂದು ಬಾರಿ ಬೇಗ ಫ್ರೈ ಆಪುಡು ಒಂದಲ ಮಸ್ತ್ ಪೊರ್ತು ಬೋಡೊಂದು ಉಜ್ಜಿ. ಯಾವುದು ಇತ ನೆಕ್ಕೆ ಕಾಟಿ ಮುಂಚಿಲ್ಲ ಮಾಡೋಂಗ ಇಪ್ಪತ್ತೈದು ಘಾಟಿ ಮೆಣಸು ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಹಾಗೆ 8 ಖಾರದ ಮೆಣಸು ತಗೊಂಡಿದ್ದೇನೆ. 2 ಮೆಣಸನ್ನು ಸಹ ಫ್ರೈ ಮಾಡಿ ತೆಗೆದೆ. ಕಾಲು ಸ್ಪೂನು ಮೆಂತೆ, 1 ಕರಿಮೆಣಸು. ಇದು ಚಟಪಟ ಆಗಬೇಕು, ಒಂದು ಪಟಪಟ ಪುಡ ಉಡು. ಈಗ ಇದಕ್ಕೆ 4 ಕೊತ್ತಂಬರಿ, 2 ಜೀರಿಗೆ. ಇದು ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ, ಒಂದು ಜಾಸ್ತಿ ದಲ ಫ್ರೈ ಆಗೋಡೊಂದು ಉಜ್ಜಿ. ಯಾವ ದೆಪ್ಪುಗ ಹದ ಕಾಯನಗ ಮೆತ್ತು ಬಿಡೋಡ ಅಂಡ ಮೆತ್ತೆಲ್ಲ ಎಡ್ಡೆ ಮುಂಚಿನ ಎಡ್ಡೆ ಫ್ರೈ ಆಗೋಡು. ಪೂರದೆತ್ತೊಂಡೆ ನೆಕ್ಕೆ ತಾರೈ ಪಾಡ್ದು ತಾರೈನ್ಲ ಫ್ರೈ ಮಲ್ಪೊಂಡು. ನಾನಿಲ್ಲಿ ದೊಡ್ಡ 1 ತೆಂಗಿನಕಾಯಿಯಲ್ಲಿ 1/2 ತಗೊಂಡಿದ್ದೇನೆ. ಚಿಕ್ಕದಾದರೆ 1 ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಫ್ರೈ ಮಾಡಬೇಕು. ಒಂಚೂರು ಮಂಜಲ್ ಪಾಡ್ದು ಎಣ್ಣೆ ಬರ್ತಿ ನಡಿ ಮುಟ ಕಡಕ್ಕು ಫ್ರೈ ಮಲ್ತದೆ ತಗೊಳ್ಳು. ತುಲಿ ಇಂಚಾವಡು ಗ್ಯಾಸ್ ಮಂದು ಮಲ್ತದೆ ಇಡೇಗೆ ಒಂದು ಚಪ್ಪಾವಡು. ಒಂಜು ಚೂರ್ಲ ಮಿಕ್ಸಿಡ್ ನೀರ್ದ ಬಸೆ ಉಪ್ಪರೆ ಬಲ್ಲಿ ಫ್ರೈ ಮಲ್ದಿನ ಸಾಮಾನು ಮುಂಚಿ ಪೂರ ಪಾಡೊನ್ಗ. ಮಿಕ್ಸಿ ಜಾರಿನಲ್ಲಿ 1 ನೀರಿನ ಬಸೆ ಇರಬಾರ್ದು. 1/2 ಅರಶಿನ ಪುಡಿ ಹಾಗೆ ಖಾರದ ಮೆಣಸು 1/8 ಫ್ರೈ ಮಾಡಿದ ಘಾಟಿ ಮೆಣಸನ್ನು ಸಹ ಹಾಕಿ ನಯಾ ಪುಡಿ ಮಾಡಿಕೊಳ್ಬೇಕು. ಸರಿ ಪುಡಿಯ ಒಡೊಂದು
ಆಗ್ತದೆ, ಭಾರಿ ಲಾಯ್ಕ್ ಪುಡಿ ಆಗ್ತದೆ ನೋಡಿ. ಸರಿ ಪುಡಿಯಾಗಿದೆ. ಈಗ ನಾವು ಫ್ರೈ ಮಾಡಿದ ಆ ತೆಂಗಿನಕಾಯಿಗೆ 2 ಸ್ಪೂನು ಮಸಾಲ ಹಾಕ್ಕೊಳ್ಳೋದು. 2 ಸ್ಪೂನ್ ಲೆಕ್ಕ ಬಾಡ್ಗ. ಈಗ ಇದಕ್ಕೆ ಚಿಕ್ಕ ಚಿಕ್ಕ ಕಟ್ಟು ಮಾಡಿದ 5 ತುಂಡು ಶುಂಠಿ ಹಾಕ್ಕೊಳ್ಳೋದು. 8 ಎಸಲು ಬೆಳ್ಳುಳ್ಳಿ. ಸ್ವಲ್ಪ ನೀರು ಹಾಕಿ ನಯಾರುಕೊಳ್ಬೇಕು. ತುಳಿ ಸರಿ ಸಣ್ಣ ಮಲ್ತದ್ದೆ ತೊಂಡೆ. 1 ಕಿಲೋ ಮಟನ್ದೆ ತೊಂದೆ. 1 ಕಿಲೋ ಮಟನ್ ತಗೊಂಡಿದ್ದೇನೆ, ಕ್ಲೀನ್ ಮಾಡಿ ತಗೊಂಡಿದ್ದೇನೆ. 5 ನೀರುಳ್ಳಿಯನ್ನು ಉದ್ದ ಕಟ್ಟು ಮಾಡಿ ತಗೊಂಡಿದ್ದೇನೆ. 1.5 ನೀರುಳ್ಳಿ ಬೇಯಲಿಕ್ಕೆ, 3.5 ನೀರುಳ್ಳಿ ಒಗ್ಗರಣೆಗೆ, 1-2 ಸ್ಪೂನು ತುಪ್ಪ ಹಾಕ್ಕೊಳ್ಳುವ, 1-2 ಸ್ಪೂನು ನೀಪಾಡನ್ನು, 2 ಸ್ಪೂನು ತಾರದೆಣ್ಣೆ, 2 ಸ್ಪೂನು ತೆಂಗಿನೆಣ್ಣೆ. ಆಯ್ತು, ಒಗ್ಗರಣೆಗೆ ನಮ್ಮ 3.25 ನೀರುಳ್ಳಿನ ಕಟ್ಟು ಮಲ್ದಿನ ಪಾಡೋಂಗ. ದೊಡ್ಡ ಕಟ್ಟು ಮಲ್ತದೆ ತೊಂದೆ. ಈ 1.25 ನೀರುಳ್ಳಿ ಬೆಯ್ಯನ ಪಾಡೋಂಗ. 3.25 ನೀರುಳ್ಳಿಯನ್ನು ಹಾಕ್ಕೊಂಡೆ. ಇದನ್ನು ಸರಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಅರಶಿನ ಪುಡಿ, ಚೂರು 1/2 ಸ್ಪೂನ್ ಉಪ್ಪು. ನೋಡಿ ನೀರುಳ್ಳಿ ಇಷ್ಟು ಫ್ರೈ ಆಗುವಾಗ ಇದಕ್ಕೆ ಮಟನ್ ಹಾಕಿಬಿಡೋದು. ನೀರುಳ್ಳಿ ಗೋಲ್ಡನ್ ಕಲರ್ ಬಂದಾಗ ಮಟನ್ ಪಾಡಿ. ಒಂಜರ ನೀರುಳ್ಳಿನ ಪಾಡೊಂದ 10 ನಿಮಿಷ ನಮ್ಮ ಇಂಚನೆ ಅವೇನು ದಿಯೋಡ ಇಡ್ ಬೊಕ್ಕ ನಮ್ಮ ಕುಕ್ಕರ್ದ ಬಾಯಿದಿದ್ದು ವಿಸಿಲ್ ಬರ್ಪೋಡೋ. ಒಂಚೂರೊಂಜಿ ನೀರು ಬಿಡೋಣಂತೆ. ಅದರಲ್ಲಿ 10 ಮಿನಿಟ್ ನೀರು ಬಿಡ್ಕೊಡೋವು. ಒಗ್ಗರಣೆಯನ್ನು ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ರುಚಿಗೆ ಏತ್ಬೋಡು ಆ ತುಪ್ಪು ಬಾಡ್ದು ಕೂಡ ಮಿಕ್ಸ್ ಮಲ್ಕೊಂಡು ಮುಚ್ಚಳ ಇಟ್ಟು 10 ಮಿನಿಟ್ಸ್ ಬಿಡಬೇಕು. ಟೆನ್ ಮಿನಿಟ್ಸ್ ಬಿಟ್ಟಮೇಲೆ ನೋಡಿ ಅದು ಸರಿ ನೀರು ಬಿಡ್ತದೆ. ಅದಕ್ಕೆ ಈ ರುಬ್ಬಿಟ್ಟ ಮಸಾಲವನ್ನು ಹಾಕ್ಕೊಳ್ಳೋದು. ಕಡೆದೀತಿನ ಮಸಾಲೊಂದು ಪಾಡೋಣ, ಅಣ್ಣ ನೀರು ಚೂರು ಪಾಡೋಡು. ಮಿಕ್ಸಿನ ತೊರತಿನ ಮಾತ್ರ ತುಳಿ ನೀರು ಸ್ವಲ್ಪ ಹಾಕ್ಕೊಳ್ಬೇಕು. ಮಟನ್ ನೀರು ಬಿಡ್ತದೆ, ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ 1 ಲಿಂಬೆಹಣ್ಣು ತಗೊಂಡಿದ್ದೇನೆ. ನಾನು ಪುಳಿಗೆ 1 ಲಿಂಬೆ ಪುಳಿದೆ ತೊಂದೆ. ಆಯ್ತಾ, ಬಿತ್ತು ಬೂರ್ರೆ ಬಲ್ಲಿ ಅಂಚನೆ ಜಾಸ್ತಿ ಪುಂಟಿ ಉಂಡ್ರಲ್ಲ ಬಲ್ಲಿ. ಇದರ ಬೀಜ ಸಹ ಬೀಳಬಾರ್ದು ಮತ್ತು ಜಾಸ್ತಿ ಹಿಂಡಬಾರ್ದು. ಜಾಸ್ತಿ ಹಿಂಡಿದರೆ ಅದರ ಸಿಪ್ಪೆಯ ಕಹಿ ಅದಕ್ಕೆ ಬೀಳ್ತದೆ. ಜಾಸ್ತಿ ಪುಂಟಿ ಅಡ ನಮ್ಮ ಆಯ್ತಾ ಚೂಲಿದ ಕೈಪೆ ಬೂರುಡ ಈ ಕಷ್ಟ ಅದು ಆಯ್ತ ನೀರು ಬೂರ್ರೆ ಬಲ್ಲಿ ಚೂಲಿದ. ಸರಿ ಮಿಕ್ಸ್ ಮಲ್ತದ ಕುಕ್ಕರ್ದ ಬಾಯಿದೀತ್ ರೆಡ್ ವಿಸಿಲ್ ಬರ್ಪವು. ಎರಡೇ ಸಿಟಿ ಹೋದರೆ ಸಾಕು, ಪುನಃ ಬೇಯಿಸ್ಲಿಕ್ಕೆ ಉಂಟು. ಮಿ
ಮಿಕ್ಸಿ ಜಾರಡು ಒಂಜಿ ಚೂರ್ಲ ನೀರ್ದ ಬಸಿ ಉಪ್ಪರವಲ್ಲಿ ಒಂಜಿ ಅರ್ಧ ಸ್ಪೂನ್ ದಾತು ಪಜ್ಜಿ ಜೀರಿಗೆ ಪಾಡು ನೋಡು. ಹಸಿ ಜೀರಿಗೆ ಅರ್ಧ ಸ್ಪೂನ್, 6 ಎಸಲು ಬೆಳ್ಳುಳ್ಳಿ, ಈ ತೆಂಗಿನಕಾಯಿ ಹಾಕಿ ಎರಡೇ ಸುತ್ತು ತಿರುಗಿಸಬೇಕು. ಆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡೆರಡು ಕಟ್ಟಾದರೆ ಸಾಕು. ಎರಡೇ ಸುತ್ತು ತಿರುಗಾದಿಗೆ ತೊಗೊಳ್ಳು. ತುಲೈಟ್ ಒಂಜಿ ಬೆಳ್ಳುಳ್ಳಿ ಅಲ್ಪ ಅಲ್ಪ ಇಂಜ ತೋಜೋಡು, ತುಂಡು ತುಂಡು ಉಪ್ಪೊಡು ತುಲೆ ಮಸ್ತ್ ಲಾಯ್ಕ ಆಪ್ನದಾಗ. ಇಲ್ಲಿ ನಮ್ಮ ಒಂಚೂರು ನೀರು ಪಾಡು ನೀನು ಆಣಲ್ಲಿ ಏತ್ತು ನೀರು ಬಿಡ್ತೋಣ ನೋಡಿ ಎಷ್ಟು ನೀರು ಬಿಟ್ಟಿದೆ. ಈಗ ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ಇದೆಲ್ಲ ನೀರಿನ ಪಸೆ ಹೋಗುವ ತನಕ ನಾವು ಸ್ವಲ್ಪ ಬೇಯಿಸಬೇಕು. ಮಣ್ಣ ಬಾಜನೋ ಪಾಡ್ದು ಒಂದು 20 ಮಿನಿಟ್ ಆಂಡಲ್ಲ ನಮ್ಮ ಬೀಪ ನೋಡು ಒಂದು ಸರಿದಾಲ ಬೇಯ್ದು ಜಿತ್ತೆ ಸರಿ ಇಂಚು ತಿರುಗಾದ ಬೀಪಾಗ 20 ನಿಮಿಷ ಬೇಯಬೇಕು. ಅಲ್ಲಿ ಕೊದ್ದಿಯರ ಸ್ಟಾರ್ಟ್ ಆಗಿ ಕೈಲಿ ಒಂಚೂರಿಂದ ತಿರುಗೋ ಒಂದು ಕೊಡ ಹಾಕೊಂಡು ಕೈ ಆಡಿಸ್ತಾ ಇರಬೇಕು. ಮುಚ್ಚಲ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸುವ. ನೋಡಿ ಸರಿ ನೀರಿನ ಪಸೆ ಹೋಯಿತು. ತುಲೆ ಲಾಯ್ಕ್ ನೀರ್ದ ಪಸೆ ಇಂಚ ಪೋನಾಗ ಇತ್ತು ಯಾವು ಇತ್ತ ನಮ್ಮ ಪುಡಿ ಮಲ್ದೀತಿನ ತಾರಾಯಿನ ಪಾಡೋಣ. ಇಷ್ಟು ಡ್ರೈ ಆದರೆ ಸಾಕು. ಪುಡಿ ಮಾಡಿದ ತೆಂಗಿನಕಾಯಿ ಹಾಕಿ ಒಂದು 5 ನಿಮಿಷ ತಿರುಗಿಸೋದು. ಐದನೇ ನಿಮಿಷ ತಿರುಗಂಡ ಯಾವು ಮಟನ್ ಸುಕ್ಕ ರೆಡಿಯಾಯಿತು. ಟೊಮೆಟೊ ಗರಂ ಮಸಾಲೆ ಏನು ಹಾಕದೆ ಟ್ರೆಡಿಷನಲ್ ರೀತಿಯಲ್ಲಿ ಮಾಡಿದ್ದೇವೆ. ನೀವೆಲ್ಲರೂ ಟ್ರೈ ಮಾಡಬೇಕು. ಇನ್ನೊಂದು ಒಳ್ಳೆ ರೆಸಿಪಿಯೊಟ್ಟಿಗೆ ಸಿಗ್ತೇನೆ. ನಮಸ್ಕಾರ.